ಎಷ್ಟು ಬಿಗಿ ಕ್ರಮ ಕೈಗೊಂಡರೂ ಕೂಡ ಈ ಕೊರೋನಾ ಮೂರನೇ ಅಲೆ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಮುಖ್ಯವಾಗಿ ಇದು ಶಾಲಾ ಕಾಲೇಜುಗಳಲ್ಲಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಶಾಲಾ ಕಾಲೇಜುಗಳನ್ನು ಬಂದ್ ಮಾಡುವ ಕುರಿತಂತೆ ಮಹತ್ವದ ಸಭೆಯನ್ನು ನಡೆಸಿದ್ದು, ಸಭೆಯಲ್ಲಿ ಏನೆಲ್ಲ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಹಾಗಾಗಿ ಶಾಲೆಗಳನ್ನ ಬಂದ್ ಮಾಡುವ ಕುರಿತಂತೆ ನಿಮ್ಮ ಬೆಂಬಲವಿದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ, ಹಾಗೂ ನಿಮಗೆ ಜ್ಯೋತಿಷದ ಪರಿಹಾರಗಳು ಮತ್ತು ಸಲಹೆ ಬೇಕಾಗಿದ್ರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಜಿಯವರ ನಂಬರ್ಗೆ ಸಂಪರ್ಕಿಸಿ. ಕೊರೋನಾ ಸೋಂಕಿನ ಮೂರನೇ ಅಲೆಯು ತನ್ನ ಅಟ್ಟಹಾಸವನ್ನ ತಲೆ ಎತ್ತಿ ಮೆರೆದು ಪುಟ್ಟ ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಸದ್ಯ ಶೇಕಡ 18-20% ಮಕ್ಕಳಲ್ಲಿ ವೈರಸ್ ಪತ್ತೆಯಾಗುತ್ತಿದೆ. ಬೆಳಗಾವಿ ಜಿಲ್ಲೆಯೊಂದರಲ್ಲಿಯೇ ಸದ್ಯ 324 ಸೋಂಕಿತ ಮಕ್ಕಳಿದ್ದಾರೆ ಎಂದು ಡಿಎಚ್ಒ ಡಾಕ್ಟರ್ ಶಶಿಕಾಂತ ಮುನ್ಯಾಳ ತಿಳಿಸಿದ್ದಾರೆ. ಬೆಳಗಾವಿ ಅಲ್ಲದೆ ಹಲವು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ಸೋಂಕು ದೃಢವಾಗುತ್ತಿದೆ. ಇಂತಹದರಲ್ಲಿ ಇಂದು ಸಭೆಯಲ್ಲಿ ರಾಜ್ಯ ಸರ್ಕಾರ ಯಾವುದೇ ರೀತಿಯಿಂದ ಶಾಲೆಗಳನ್ನ ಬಂದ್ ಮಾಡಲಾಗುವುದಿಲ್ಲ. ಇದಾಗಲೇ ಮೈಸೂರು, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಮಂಡ್ಯ, ಬೆಂಗಳೂರು ಜಿಲ್ಲೆಗಳಲ್ಲಿ ಬಂದ್ ಮಾಡಲಾಗಿದ್ದು, ಆ ಜಿಲ್ಲೆಗಳ ಶಾಲೆಗಳನ್ನ ಕೂಡ ಪುನರಾರಂಭಿಸಲು ಆದೇಶವನ್ನ ಹೊರಡಿಸಲಾಗಿದೆ. ಇದಕ್ಕೆ ಮಕ್ಕಳ ಪೋಷಕರು ತೀವ್ರ ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ. ಇದು ಮಕ್ಕಳ ಜೀವದ ಜೊತೆಗೆ ಆಟ ಆಡುವಂತೆ ಆಗುತ್ತಿದೆ. ಈ ಸಮಯದಲ್ಲಿ ಶಾಲಾ ಕಾಲೇಜುಗಳನ್ನು ಆರಂಭಿಸುವುದು ಸೂಕ್ತವಲ್ಲ ಎಂದು ಮಕ್ಕಳ ಪೋಷಕರು ಸರ್ಕಾರಕ್ಕೆ ವಿರುದ್ಧವಾಗಿದ್ದಾರೆ. ಅದಕ್ಕಾಗಿ ಕರ್ನಾಟಕ ರಾಜ್ಯದಾದ್ಯಂತ ಶಾಲೆಗಳನ್ನ ಮತ್ತೆ ಬಂದ್ ಮಾಡಬೇಕು ಎಂಬುದಾಗಿ ಮಕ್ಕಳ ಪೋಷಕರು ಸರ್ಕಾರಕ್ಕೆ ಮನವಿಯನ್ನ ಮಾಡುತ್ತಿದ್ದಾರೆ. ಇನ್ನು ಮುಂದಿನ ಶುಕ್ರವಾರ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡುವ ಕುರಿತಂತೆ ಮತ್ತೊಂದು ಮಹತ್ವದ ಸಭೆ ನಡೆಯಲಿದೆ. ಸಭೆಯಲ್ಲಿ ಶಾಲೆಗಳನ್ನ ಬಂದ್ ಮಾಡುವ ಕುರಿತಂತೆ ಸರ್ಕಾರ ಏನು ತೀರ್ಮಾನ ಕೈಗೊಳ್ಳುತ್ತದೆ ಎಂದು ಕಾದು ನೋಡಬೇಕಿದೆ.